ಚಿರವಾದ ನೆನಪು ಎದೆ ತುಂಬಲು. ಮತ್ತೊಂದು ಬ್ರೇಕ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ರಾಜ್ ಮ್ಯೂಸಿಕ್ಸ್ ಕನ್ನಡದಲ್ಲಿ ಚಿರವಾದ ನೆನಪು. ಈ ಒಂದು ಚಿತ್ರ ತಂಡದವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಚಿತ್ರ ನಾಳೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಷ್ಟು ಥಿಯೇಟ್ರಲ್ಲಿ ಆಗ್ತಾ ಇದೆ? 60 ಥಿಯೇಟ್ರಲ್ಲಿ ಮಾಡ್ತಾ ಇದೆ. 60 ಥಿಯೇಟ್ರ್, ಓಕೆ. ನಮ್ದು ಫಸ್ಟ್ ರ್ಯಾಂಕ್ ರಾಜು ಕೂಡ ಒಂದು 80 ಆಮೇಲೆ 100 ಮೇಲೆ ದಾಟ್ತು. ಖಂಡಿತ ಒಳ್ಳೇದು. ಆಕ್ಚುಲಿ ಕಡಿಮೆ ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಅದೊಂದು ಸಮಸ್ಯೆ. ಬಟ್ ಏನ್ ಮಾಡ್ತೀರಾ, ಥಿಯೇಟರ್ ಅಷ್ಟು ಸಿಕ್ಕಿಲ್ಲ, ಪರವಾಗಿಲ್ಲ. ಬಟ್ ನಮ್ಮ ಕನ್ನಡ ಜನ ನಿಜಕ್ಕೂ ಚಿತ್ರ ಚೆನ್ನಾಗಿತ್ತು ಅಂದ್ರೆ ಅವರೇ ಥಿಯೇಟರ್ ಜಾಸ್ತಿ ಮಾಡಿಸ್ಕೊಡ್ತಾರೆ. ಓಕೆ ಸರ್, ನೀವು ಹೇಳಿ, ಒಂದು ಚಿತ್ರಕ್ಕೆ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದೀರಾ. ನಿಜಕ್ಕೂ ಈ ಒಂದು ಚಿತ್ರ ಯೂತ್ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲಾ ತರದ ಎಲಿಮೆಂಟ್ಸ್ ಇರುತ್ತೆ, ಒಂದೇ ಫ್ಲೋ ಅಲ್ಲಿ ಇರಲ್ಲ, ಪ್ರತಿಯೊಂದು ಅವಾಗ ಅವಾಗ ಚೇಂಜಸ್ ಆಗ್ತಾ ಇರುತ್ತೆ. ಇದು ಮಾಡ್ಬೇಕಾದ್ರೆ ನಿಮ್ಗೆ ಯಾವ ತರ ಚಾಲೆಂಜಿಂಗ್ ಅನ್ನಿಸ್ತು, ಮತ್ತೆ ಯಾವ ಪೋರ್ಷನ್ ನಿಮ್ಗೆ ಸಖತ್ ಮಜಾ ಕೊಡ್ತು? ಈ ಚಾಲೆಂಜಿಂಗ್ ಇತ್ತು, ಹೌದು. ಯಾಕಂದ್ರೆ ಇದರಲ್ಲಿ ಎಲಿಮೆಂಟ್ಸ್ ನಾನು ಮೆನ್ಷನ್ ಮಾಡ್ದಂಗೆ ಫೀಲ್ ಇದೆ, ಮತ್ತೆ ಕಾಲೇಜ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟ್ ಅಂದಾಗ ಸೊ ಟೋಟಲಿ 4 ಪಾರ್ಟ್ ಇದೆ, ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ಕಾಲೇಜ್ ಇರ್ಬೋದು. ಅದು ಮತ್ತೆ ಇದ್ರ ಬಗ್ಗೆ ಬೇರೆ ಏನು ಕಾಲೇಜಲ್ಲಿ ನಡೆಯುವಂತ ಅನ್ನೆಸೆಸರಿ ಇಶ್ಯೂಸ್ ಇರ್ಬೋದು, ಸೊ ಅದು ಬೇರೆ ಟೈಪೇ ಹೋಗುತ್ತೆ. ಎಕ್ಸಾಂಪಲ್ ಇದು ಏನು ಡ್ರಗ್ಸ್ ಆ ಟೈಮಲ್ಲಿ ಮ್ಯೂಸಿಕ್ ಆ್ಯಕ್ಚುಲಿ ನಾವು ನಾರ್ಮಲ್ ಆಗಿ ತೊಗೊಂಡೋಗೋಕ್ಕಾಗಲ್ಲ, ಮಾಸ್ ಥರನೂ ತೊಗೊಂಡೋಗೋಕ್ಕಾಗಲ್ಲ, ಏನೋ ಒಂಥರ ಸೆಲ್ಟಿಕ್ ಮ್ಯೂಸಿಕ್ ಥರ ತೊಗೊಂಡೋಗ್ಬೇಕು. ಸೊ ಆ ಥರ ಫೀಲ್ ಇಷ್ಟ ಆಯಿತು, ಮತ್ತು ಸೆಂಟಿಮೆಂಟ್ ಸ್ವಲ್ಪ ಇಷ್ಟ ಆಯಿತು. ಸೆಂಟಿಮೆಂಟ್ ಅಂದರೆ ತುಂಬ ಪ್ಯಾಥೋ ಅಲ್ಲ ಇಲ್ಲಿ, ಆನ್ ಆನ್ ಆ್ಯಾವ್ರೇಜ್. ಯಾಕಂದರೆ ತುಂಬ ಸೆಂಟಿ ಆದರೂ ಸ್ಕ್ರೀನಲ್ಲಿ ಬೋರ್ ಆಗಬಾರ್ದು, ತುಂಬ ಓವರ್ ಆದರೂ ಏನು ಇದು ಸ್ವಲ್ಪ ಖುಷಿ ಥರ ಇದೆಲ್ಲ ಅವ್ರು ಅಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಸ್ಟೂಡೆಂಟ್ಸ್ ಏನೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಅದರಿಂದ ಅವ್ರ ಫ್ಯಾಮಿಲಿ ಮೇಲೆ ಏನು ಕಾನ್ಸಿಕ್ವೆನ್ಸಸ್ ಇದಾಗುತ್ತೆ ಅನ್ನೋದು ನಿಜಕ್ಕೂ ಕೂಡ ಎಷ್ಟೊಂದು ಒಂದು ನಮ್ಮ ಮನಸ್ಸಿನಲ್ಲಿರೋದನ್ನ ನಾವು ಮುಟ್ಸೋಕ್ಕಾಗಲಿಲ್ಲ ಅಂದ್ರೆ ಅದನ್ನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಹೇಳ್ಬೋದು, ಅಷ್ಟು ಶಕ್ತಿ ಇದೆ. ಇದರಲ್ಲಿ ಏನಾದರೂ ಹೊಸ ಥರ ಪ್ರಯತ್ನ ಪಟ್ಟಿದ್ದಾರೆ ಇನ್ಸ್ಟ್ರೂಮೆಂಟ್ಗಳಲ್ಲಿ? ಇನ್ಸ್ಟ್ರೂಮೆಂಟಲ್ಲಿ ಇಲ್ಲ, ಆ್ಯಕ್ಚುಲಿ ಸಾಂಗಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಬಟ್ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಹೊಸ ಥರ ಏನಿಲ್ಲ, ಆಲ್ಮೋಸ್ಟ್ ಏನು ಮೂವಿಗೆ ಏನು ಬೇಕು ಅದನ್ನು ವರ್ಕ್ ಮಾಡಿದ್ದೀವಿ. ಸಾಂಗಲ್ಲಿ ಏನಂದರೆ ಇವಾಗ ನಾವು ಸ್ವಲ್ಪ ಟೈಟಲ್ ಸಾಂಗಲ್ಲಿ ಓಲ್ಡ್ ಸ್ಟೈಲ್ ಆಫ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಇಳೆಯರಾಜ ಟೈಪ್ ಇರ್ಬೋದು, ಇಲ್ಲ 80s ಹಿಂದಿಲಿ ಯಾವ ಥರ ಬರ್ತಾಯಿತ್ತು ಅದನ್ನು ನಾವು ಕಂಪೋಸಿಷನ್ನು ಈ ಆ್ಯಕ್ಚುಲಿ ಅದು ಮೈಂಡ್ ಸೆಟ್ ಇದ್ದಿದ್ದು 101 ನೆನಪು ವಿಷ್ಣುವರ್ಧನ್ ಅವ್ರ ಸಾಂಗ್. ಸೊ ಅದು ಯಾವತ್ತು ಗುಣಗ್ತಾ ಇತ್ತು. ಸೊ ಐ ವಾಂಟೆಡ್ ಟು ಸ್ಟಾರ್ಟ್ ದ ಸಾಂಗ್ ವಿತ್ ದ ಪಿಯಾನೋ ದೆನ್ ವಾಯ್ಲಿನ್, ಸೊ ಅಲ್ಲಿ ಟ್ರಂಪೆಟ್ ಇತ್ತು, ವಾಯ್ಲಿನ್. ಸೊ ಆ ಥರ ಎಲ್ಲ ಐಡಿಯಾ ಬಂದು ಈಗ ಚಿರವಾದ ನೆನಪು ಅಂತ ಇದೆ, ಶೇ 101 ನೆನಪಿದ್ರೆ ಇನ್ನೂ ಆ ಫೀಲ್ ಹಂಗೆ ಇತ್ತು. ಸಾಂಗ್ ಮೇಲೆ ವರ್ಕ್ ಮಾಡಬೇಕು, ವರ್ಕ್ ಮಾಡಬೇಕಂತ ಕೊನೆಯಲ್ಲಿ ಅದೊಂದು ಕಂಪೋಸ್ ಮಾಡಿದೆ. ಇಟ್ಸ್ ಎ ಸ್ಟ್ರೈಟ್ ಫಾರ್ವರ್ಡ್, 10 ವರ್ಕ್ ಮಾಡಿದೆ, ಅದು ಇದೇನಾಗಿಲ್ಲ. ಒಂದೇ ಸತಿ ಕೂತ್ಕೊಂಡು ಒಂದು ಟ್ಯೂನ್ ಬಂತು, ಸ್ಟ್ರೈಟಾಗಿ ತೊಗೊಂಬಂದೆ, ಎಸ್ ಆರ್ ನೋ ಅಂತ ಇಟ್ಸ್ ಎವ್ರಿ ಒನ್ ಸೆಡ್ ಓಕೆ ಇಟ್ಸ್ ಗುಡ್. ಸೊ ಅದು ಸ್ಟ್ರೈಟಾಗಿ ಆಗೇ ಬರುತ್ತೆ. ಅಂದರೆ ಅದೇ ಸಮಟೈಮ್ಸ್ ಯು ಶುಡ್ ನಾಟ್ ಟೇಕ್ ಅವರ್ ಮೈಂಡ್, ತುಂಬ ಟೆನ್ಷನ್ ತೊಗೋಬಾರ್ದು, ಕೂಲಾಗಿ ಕೊಡಬೇಕು, ಜಸ್ಟ್ ಕೆಲಸ ಬೇಗ ಆಗ್ಬಿಡುತ್ತೆ. ಖಂಡಿತ. ಒಟ್ಟಾರೆ ನೀವು ಮಾಡಿದಂಥ ಈ ಒಂದು ಪ್ರಯತ್ನ ಇಡೀ ಕರ್ನಾಟಕದ ಮುಂದೆ ನಾಳೆ ಎಲ್ಲ ಕಡೆ ತೆರೆ ಕಾಣ್ತಾ ಇದೆ, ನಿಜಕ್ಕೂ ಒಳ್ಳೇದಾಗಲಿ. ಈ ಒಂದು ಚಿತ್ರದ ಬಗ್ಗೆ ನಮ್ಮ ಜನಕ್ಕೆ ನೀವು ಕೊನೆಯದಾಗಿ ಅಂತಂದರೆ ಈಗ ಈ ಲಿಂಕ್ ಮುಗಿಸ್ಕೊಂಡು ಹೊರಡ್ತಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಚಿತ್ರನ ಏನಕ್ಕೆ ನಿಮ್ಮ ಪರವಾಗಿ ಅಂದರೆ ನಿಮ್ಮ ಪ್ರಕಾರ ಜನಗಳು ನೋಡಬೇಕು? ಹೌದು, ಯಾಕೆ ನೋಡಬೇಕಂತ ಫಸ್ಟ್ ಹೇಳ್ತೀನಿ. ಒಂದು ಫ್ರೆಶ್ ಟೀಮು, ಓಕೆ, ಎಲ್ಲ ನ್ಯೂ ಕಮರ್ಸ್ ಇರ್ಬೋದು. ಈಗ ಗುರುನಂದನ್ ನ್ಯೂ ಕಮರ್ ಅಂತ ಹೇಳೋಕ್ಕಾಗಲ್ಲ, ನನಗೂ ಆ ಥರ ತೊಗೊಂಡ್ರೆ ಆಗಲ್ಲ. ಬಟ್ ನಾವು ಒಂದು 1.5 ಇಯರ್ ಬ್ಯಾಕ್ ಏನು ಪ್ಲ್ಯಾನೆಟ್, ಏನು ಮೈಂಡ್ ಸೆಟ್ ಇತ್ತು, ತುಂಬ ಫ್ರೆಶ್ ಫೀಲ್ ಇತ್ತು. ಮತ್ತು ನಾವು ಇದನ್ನು ಮಾಡಬೇಕು, ಮಾಸ್ ಮಾಡಬೇಕು, ಈ ಥರ ಹಾರರ್ ಮೂವಿ ಮಾಡಬೇಕು, ಆ ಥರ ಹೊಸ ಸ್ಟೋರಿ ನಮ್ದು ಇದು ಅದು ಆ ಥರ ಎಲ್ಲ ಸೈಡ್ಗಿಟ್ಟು ಜಸ್ಟ್ ಟು ಎ ಹಾನೆಸ್ಟ್ ಅಟೆಂಪ್ಟ್. ಮ್ಯೂಸಿಕ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು. ಈಗ ಹೊಸಬ್ರು ಬಂದಂತರೆ ಅವ್ರಿಗೆ ಆಡಿಷನ್ಗೆ ಬೇಡ ಅನ್ನೋ ರೇಂಜ್ಗೂ ಇಲ್ಲ, ಬಂದು ಹೋಗಿ ನೋಡೋಣ ಏನಂತ. ಸೊ ಎಲ್ಲ ಬಂದರೂ ಎಲ್ಲ ಹಂಗೆ ಏನಾಯಿತು, ಬಂದವರೆಲ್ಲ ಹಂಗೆ ಸುತ್ಕೊಂಡು ಪ್ರಾಜೆಕ್ಟಲ್ಲಿ ಇರೋಂಗಿತ್ತು, ಯಾರು ಬಂದವ್ರು ಹೋಗಲಿಲ್ಲ ಆ್ಯಕ್ಚುಲಿ. ಸೊ ಆ ಥರ ಇದ್ದಿದ್ದ ಟೀಮು ಸೊ ಒಳ್ಳೆ ಮೂವಿ ಮಾಡಿದೆ. ಸೊ ಅದೊಂದು ಅದೃಷ್ಟ ಏನಂದ್ರೆ ಈಗ ನನಗೂ ಅದರಿಂದ ಒಂದು 2-3 ಮೂವಿಗಳು ನಡೀತಾ ಇದೆ. ಓಕೆ, ಸೂಪರ್. ಮಾಯಾ ತೆರೆ ಕಂಬೈನ್ಸ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡಿದ್ರು ಅವರೆಲ್ಲ ಇವತ್ತು ಬಿಸಿ ಆಗಿದ್ದಾರೆ. ಗುರುನಂದನ್ ಅವರು ನಮ್ಮ ಪಿಕ್ಚರ್ಗೆ ಬಂದಾಗ ಹೊಸಬ್ರೆ ಅವರು, ಓಕೆ, ಫಸ್ಟ್ ರ್ಯಾಂಕ್ ರಾಜು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅವ್ರದ್ದು, ಹಂಗಾಗಿ ಎಲ್ಲರೂ ಬಿಸಿ ಆಗಿದ್ದಾರೆ ಇವತ್ತು. ರವಿಚೇತನ್ ಇರ್ಬೋದು, ನಮ್ಮ ಪ್ರವೀಣ್ ಅಲಿವರ್ ಅವ್ರು ಇರ್ಬೋದು, ಎಲ್ಲರೂ ಬಿಸಿ ಆಗಿದ್ದಾರೆ. ಖಂಡಿತವಾಗ್ಲೂ. ಒಟ್ಟಾರೆ ನಮ್ಮ ಕಡೆಯಿಂದ ನಿಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಜಕ್ಕೂ ಕೂಡ ಕನ್ನಡದಲ್ಲಿ AR ರೆಹಮಾನ್ ತರ ನೀವು ಆ ಮಟ್ಟಿಗೆ ಬರಲಿ, ಒಳ್ಳೊಳ್ಳೆ ಪ್ರಯತ್ನಗಳನ್ನ ನಿಮ್ಮ ಕಡೆಯಿಂದ ನಮಗೆ ಕೊಡಿ. ಖಂಡಿತವಾಗ್ಲೂ ಜನ ಯಾವತ್ತೂ ಹೊಸಬ್ರು ಕೈನ ಬಿಡಲ್ಲ. ಒಟ್ಟಾರೆ ಕೊನೆಯದಾಗಿ ನಿಮ್ಗೆ ಆಲ್ ದ ಬೆಸ್ಟ್, ನೀವು ಇನ್ನ ಇರಬೇಕು, ನಿಮ್ ಜೊತೆ ಇನ್ನೊಬ್ಬರು. ನೆಕ್ಸ್ಟ್ ಲಿಂಕ್ ಅಲ್ಲಿ ಯಾರು ಬರ್ತಾರೆ, ಅವ್ರು ಯಾರು, ಅವ್ರು ಏನ್ ಮಾಡಿದ್ದಾರೆ ಒಂದು ಚಿತ್ರದಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಿತ್ರದ ಇನ್ನೊಂದು ವಿಶೇಷವಾಗಿರೋ ತುಣುಕು ನಿಮಗೋಸ್ಕರ ಬರ್ತಾ ಇದೆ, ಪ್ಲೀಸ್ ವಾಚ್.
ಬಲ್ಬಲ್ ಪಟ್ಟಮಟ್ಟಕ್ಕಿಲ್ವಾ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಅಪ್ಪಂಗ್ ನಿನ್ ಲವ್ ಮಾಡಕ್ ಟೈಮ್ ಎಲ್ಲಿ ಸಿಕ್ತೋ? ಹೆಂಗೋ ತೂರ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀನಿ. ನಿನ್ ಸೈಜಿಗೆ ಇದು ಯಾವ ಸಂಧಿನೂ ಇಲ್ಲ. ಕೆಲವ್ರು ಬದುಕಕ್ ತಿಂತಾರೆ, ನೀ ತಿನ್ನಕ್ಕೆ ಬದುಕಿದ್ಯಾ? ರಜಾ ಏನ್ ಹುಡುಕ್ತಿದ್ಯೋ? ಅಯ್ಯೋ ಆ ಎರಡು ಲಾರಿನೂ ಟಚ್ಚೇ ಆಗಲ್ಲ ಅದಿಂಗೆ. ಚಿರವಾದ ನೆನಪು ಎದೆ ತುಂಬ.